श्री गुरुभ्यो नमः श्रीमन् महागणाधिपतये नमः हंदिगनूरिन बुल्लप्प देसायियवरु शिशुनाळ शरीफज्जनवरन्नु नोडि दुःखदिंद मरळि तम्म ऊरिगे होदरु मुंद शरीफज्जनवर ओंदु देहद स्थिति ಬಹಳಷ್ಟು ಕ್ಷೀಣ ಆಗಕ್ಕೆ ಶುರುವಾಯಿತು. ದೇಹದ ಸ್ಥಿತಿ ಎಷ್ಟೇ ಕ್ಷೀಣ ಆದರೂ ಸಹಿತ ಆ ಒಳಗಿನ ಚೈತನ್ಯ, ಆ ಒಳಗಿನ ಪರಬ್ರಹ್ಮ ಚೈತನ್ಯ ಯಾವಾಗಲೂ ಸಹಿತ ಜಾಗೃತವಾಗಿತ್ತು. ಸದಾ ಭಕ್ತರಿಗೆ ಒಳ್ಳೆಯ ನೀತಿಯ ಬೋಧನೆಯನ್ನು ಮಾಡ್ತಾ ಇದ್ದರು ಶರೀಫಜ್ಜವರು. ಹೀಗಿರುವಂತ ಸಂದರ್ಭದಲ್ಲಿ ಅನೇಕ ಜನ ಭಕ್ತರು ಬಂದಂಥ ಸಂದರ್ಭದೊಳಗೆ ಈ ಬದುಕಿನ ಮೌಲ್ಯ ಏನು, ಈ ಬದುಕನ್ನು ಹೆಂಗೆ ಕಳಿಬೇಕು, ಈ ಜೀವನವನ್ನು ನಾವು ಹೆಂಗೆ ಸಾರ್ಥಕ ಮಾಡಿಕೋಬೇಕು ಅಂತಂದು ಶರೀಫಜ್ಜನವರು ಒಂದು ಪದ್ಯದೊಳಗೆ ಹಾಡಿ ಹೇಳ್ತಾರೆ. ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ ಅಂಥೇಳಿ. ನಾವು ಒಮ್ಮೆ ಹುಟ್ಟಿ ಬಂದುಬಿಟ್ಟೇವಿ, ಹುಟ್ಟಿ ಬಂದೇವಿ ಅಂತಂದು ಹೆಂಗೆಂಗರ ಈ ಜೀವನವನ್ನು, ಈ ಸಮಯವನ್ನು ಕಳೆದು ಹೋದ್ರೆ ನಾವು ನರಕಕ್ಕೆ ಹೋಗ್ತೇವೆ ಅಂಥೇಳಿ ಶರೀಫಜ್ಜವರು ಶಿಷ್ಯರಿಗೆ ಹೇಳ್ತಾ ಇದ್ರು. ಮತ್ತು ಏನು ಮಾಡಬೇಕು, ಈ ಕಾಯ ವ್ಯರ್ಥ ಆಗದ ಹಾಗೆ ಇದರ ಲಾಭವನ್ನು ಪಡ್ಕೋಬೇಕು ಅಂಥೇಳಿ ಶರೀಫಜ್ಜವರು ಆ ಒಂದು ಪದ್ಯದೊಳಗೆ ಹೇಳ್ತಾರೆ. ಅದಕ್ಕೆ ಅಕ್ಕ ಮಹಾದೇವಿ ತನ್ನ ಒಂದು ವಚನದೊಳಗೂ ಸಹಿತ ಬರೀತಾಳೆ. ಕಾಯ ಕರ್ರನೆ ಕಂದಿದೊಡೆ ಎಂತಯ್ಯ, ಕಾಯ ಮಿರ್ರನೆ ಮಿಂಚಿದೊಡೆ ಎಂತಯ್ಯ, ಚನ್ನ ಮಲ್ಲಿಕಾರ್ಜುನನ್ಗೆ ಒಲಿದ ಕಾಯ ಹೇಗಿದ್ದರೇನಯ್ಯ ಎಂತಿದ್ದರೇನಯ್ಯ ಅಂಥೇಳಿ ಸಹಿತ ಅಕ್ಕ ಮಹಾದೇವಿಯು ಸಹಿತ ಬರೀತಾಳೆ. ಅದಕ್ಕಾಗಿ ಆ ಭಗವಂತ ಕೊಟ್ಟಂತಹ ಶರೀರವನ್ನು, ಆ ಭಗವಂತನ ನಾಮಸ್ಮರಣೆಗಾಗಿ, ಆ ಭಗವಂತನ ಸೇವೆಗಾಗಿ, ಆ ಭಗವಂತನ ಒಲುಮೆಗಾಗಿ ನಾವು ಅದನ್ನು ಬಳಸಬೇಕು ಹೊರತು ನಮ್ಮ ಸ್ವಂತಕ್ಕೆ ಬಳಸಬಾರದು ಅಂಥೇಳಿ ಶರೀಫಜ್ಜವರು ಈ ಒಂದು ಪದ್ಯದೊಳಗೆ ಬರೀತಾರೆ. ಏಳೆ ಜನ್ಮಾಂತರ ದಿನವು ಹಿಂಗೆ ಹೇಳದೆ ಹೋದವು ನಿನಗಿಲ್ಲ ನೆನಹು ಅಂತ. ನೀನು ಒಂದು ದಿನ ಅಲ್ಲಪ್ಪ, ಎರಡು ದಿನ ಅಲ್ಲ, ಹಿಂಗೆ ಏಳೇಳು ಜನ್ಮಗಳನ್ನು ಕಳೆದಿದ್ದಿ, ಸಮಯ ವ್ಯರ್ಥ ಮಾಡಿ ಅನೇಕ ಕಿಮ್ಮತ್ತಿನ ಮೌಲ್ಯಯುತವಾದಂತಹ ಜನ್ಮಗಳನ್ನು ಕಳೆದಿದ್ದಿ, ಈಗ ಮಾನವ ಜನ್ಮಕ್ಕೆ ಬಂದು ಈ ಮಾನವ ಜನ್ಮಕ್ಕೆ ಬಂದ ಮೇಲೂ ಸಹಿತ ನೀನು ಹಿಂಗೆ ಸಮಯವನ್ನು ಹಾಳು ಮಾಡಾಕತ್ತಿ ಅಂಥೇಳಿ ಬುದ್ಧಿಯನ್ನು ಹೇಳ್ತಾರೆ. ಭೋಗ ಲಂಪಟ ಸುಖ ಘನವು ಭವರೋಗದಿ ಮರಣಕ್ಕೆ ಆದಿತು ಅನುವು ಅಂಥೇಳಿ. ಮತ್ತು ಇಲ್ಲಿ ಬಂದು ಏನು ಮಾಡಾಕತ್ತಿ ನೀನು ಅಂತಂದ್ರೆ, ಬರೀ ಭೋಗವನ್ನು ಮಾಡಾಕತ್ತಿ, ಬರೀ ಹೆಣ್ಣಿನ ಸುಖ, ರೊಕ್ಕದ ಸುಖ, ಭೂಮಿಯ ಸುಖ, ಹೀಗೆ ಬರೀ ಸುಖವನ್ನು ಮಾಡಾಕತ್ತಿ, ಬರೀ ಸುಖವನ್ನು ಭೋಗ ಮಾಡಾಕತ್ತಿ. ಆ ಸುಖದಿಂದ ಏನು ಬರ್ತತಿ, ಆ ಭೋಗದಿಂದ ಏನು ಬರ್ತತಿ ಅಂತಂದ್ರೆ ರೋಗ ಬರ್ತತಿ. ಅತಿಯಾದ ಭೋಗವನ್ನು ಮಾಡಿ 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 ಕೊನೆಗೆ ರೋಗದಿಂದ ನರಳಿ ನೀನು ಸಾವನ್ನಪ್ಪಾಕತ್ತಿ ಅಂಥೇಳಿ ಶರೀಫಜ್ಜವರು ಬರೀತಾರೆ. ಇಂತಹ ಕಿಮ್ಮತ್ತಿನ ದೇಹವನ್ನು ಆ ಭಗವಂತನ ಸ್ಮರಣೆಗೆ, ಭಗವಂತನ ಪ್ರಾಪ್ತಿಗೆ ಬಳಸುವುದನ್ನು ಬಿಟ್ಟು ಭೋಗೇ ರೋಗ ಭಯಂ, ಎಲ್ಲಿ ನೀ ಅತಿಯಾದ ಭೋಗವನ್ನು ಮಾಡಿ ಕೊನೆಗೆ ರೋಗಕ್ಕೆ ತುತ್ತಾಗಿ ನೀನು ಪ್ರಾಣವನ್ನು ಬಿಡಾಕತ್ತಿಪ್ಪ ಅಂಥೇಳಿ ಶರೀಫಜ್ಜವರು ಹೇಳ್ತಾರೆ. ಶಾಸ್ತ್ರಗಳೊಳಗೂ ಹೇಳ್ತಾರೆ, ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ. ಈ ದೇಹ ಅನ್ನೋದು ಒಂದು ಮಾಧ್ಯಮ ಇದ್ದಂಗೆ, ಇದೊಂದು ಮಾಧ್ಯಮ ಇದ್ದಂಗೆ, ಇದರ ಮುಖಾಂತರ ನಾವು ಸ್ವರ್ಗಕ್ಕೂ ಹೋಗಬಹುದು, ನರಕಕ್ಕೂ ಹೋಗಬಹುದು ಅಂಥೇಳಿ ಶರೀಫಜ್ಜವರು ಬಹಳಷ್ಟು ಸ್ಪಷ್ಟವಾಗಿ ಬರೀತಾರೆ. ಬದುಕೇನು ಮಾಡಿದಿ ಇಲ್ಲೇ ಸುಳ್ಳೆ, ಮುದುಕಾಗಿ ಹೋದೆಲ್ಲೋ ಚೀ ಹುಚ್ಚ ಮರುಳೆ. ಇಲ್ಲಿ ಬದುಕಿದಿ ನೀನು, ಎಲ್ಲರ ಹಂಗೆ ಬದುಕಿದಿ, ಎಲ್ಲರ ಹಂಗೆ ಬದುಕಿ, ಎಲ್ಲರ ಹಂಗನ ಮುದುಕಾಗಿ ನೀನು ಸುಮ್ಮನ ಕಾಲವನ್ನು ಕಳೆದು
ಹೋದೆಲ್ಲಪ್ಪ ಅಂಥೇಳಿ ಬೈತಾರ. ಬೈದು ಬುದ್ಧಿಯನ್ನು ಹೇಳ್ತಾರ ಅಜ್ಜವರು. ಇದಕ್ಕೇನು ಹೇಳುವಿ, ಅಲ್ಲೇ ದೂತರು ಒಯ್ಯುವರು ನಿನ್ನ ಯಮರಾಜನಲ್ಲಿ. ಮತ್ತು ನೀ ಇಷ್ಟೆಲ್ಲ ಸಮಯವನ್ನು ಹಾಳು ಮಾಡಿಯಲ್ಲ, ಇದಕ್ಕುತ್ರ ನೀನು ಏನು ಹೇಳ್ತೀ ಯಾರಿಗೆ ಅಂತಂದ್ರೆ, ಆ ಯಮರಾಜ ಕರೆದು ಲೆಕ್ಕ ಕೇಳ್ತಾನೆ ನಮ್ಮನ್ನು. ಏನು ಕೇಳ್ತಾನಪ್ಪ ಅಂದ್ರೆ, ನೀನು ಬದುಕು ಕೊಟ್ಟಿದ್ಯಾ, ಬದುಕನ್ನು ಆಯುಷ್ಯವನ್ನು ಕೊಟ್ಟಿದ್ಯಾ ನಿನಗೆ, ನೀನು ಏನೇನು ಮಾಡಿದಿ ಲೆಕ್ಕ ಹೇಳು ನನಗಂಥೇಳಿ ಆ ಯಮನ ದೂತರು ನಿನ್ನ ಕರ್ಕೊಂಡು ಯಮನ ಹತ್ತಿರ ಹೋಗಿ ನಿಲ್ಲಿಸಿ ನಿನ್ನ ಲೆಕ್ಕ ಕೇಳ್ತಾನವ. ಒಂದು ಕ್ಷಣದ ವನ್ನೂ ಬಿಡದಂಗೆ ನಿನ್ನ ಲೆಕ್ಕವನ್ನು ಕೇಳ್ತಾನ. ಅವಾಗ ನೀ ಅವನ ಹತ್ತಿರ ಏನು ಲೆಕ್ಕ ಒಪ್ಪಿಸಾವ ಅಂಥೇಳಿ ಶರೀಫಜ್ಜವರು ಬರೀತಾರೆ. ಇನ್ನಾದರೂ ತಿಳಿಕಂಡ್ಯ ತಮ್ಮ ಮುನ್ನ ನುಡಿ ಓಂ ನಮ ಶಿವ ಎಂಬ ಮಂತ್ರವನು ನಿಮ್ಮ. ಈಗ ನಾ ಹೇಳಕತ್ತೇನಲ್ಲ, ಇನ್ನು ಮೇಲಾದರೂ ನೀನು ಬುದ್ಧಿಯನ್ನು ತಿಳ್ಕೊಂಡು ಏನು ಮಾಡಪ್ಪ ಅಂತಂದ್ರೆ, ಆ ಕಾಲಹರನಾಗಿರ್ತಕ್ಕಂಥ ಕಾಲಮರ್ದನಾಗಿರ್ತಕ್ಕಂತಹ ಆ ಕಾಲನಿಗೆ ಮಹಾಕಾಲನಾಗಿರ್ತಕ್ಕಂಥ ಆ ಪರಮಾತ್ಮನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡು ಅಂತ. ಓಂ ನಮ ಶಿವಾಯೇ ಅಂತಕ್ಕಂಥ ಮಂತ್ರವನ್ನು ಜಪ ಮಾಡು ಅಂದ್ರೆ, ನೀನು ಹುಟ್ಟಿದಂಥ ಒಂದು ಆಯುಷ್ಯ, ಭಗವಂತ ನಿನಗೆ ಕೊಟ್ಟ ಆಯುಷ್ಯದ ಒಂದು ಸಾರ್ಥಕತೆ ಉಂಟಾಗ್ತತಿ ಅಂಥೇಳಿ ಅಜ್ಜವರು ಬರೀತಾರೆ. ಪುಣ್ಯ ಪಾಪಂಗಳ ಕರ್ಮ ಕಳೆದುಳಿದು ಚನ್ನ ಶಿಶುನಾಳ ದೀಶನೊಳು ಕೂಡುವ ಧರ್ಮ ಅಂಥೇಳಿ. ಮತ್ತು ಈ ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಸದಾಕಾಲ ಕುಂತರ ನಿಂತರ ನಡೆಯುವಾಗ ಭಾರವನ್ನು ಹೊರುವಾಗ ಏರಿಯನ್ನು ಏರುವಾಗ ನೀ ಎಲ್ಲೆಲ್ಲಿ ಏನೇನೋ ಕೆಲಸ ಮಾಡ್ತಿರ್ತೀಯಲ್ಲ ಆ ಎಲ್ಲ ಕೆಲಸದೊಳಗೂ ಸಹಿತ ಈ ಓಂ ನಮ ಶಿವಾಯ ಮಂತ್ರವನ್ನು ನೀನು ಮನಸ್ಸಿನೊಳಗೆ ಜಪ ಮಾಡ್ಕೊತ ನೀ ಕಾರ್ಯವನ್ನು ಮಾಡಿದ್ದ ಇದ್ರೆ ಏನಾಗ್ತತಿ ನಿನಗಂತಂದ್ರೆ, ಪುಣ್ಯ ಪಾಪಂಗಳ ಕರ್ಮ ಕಳೆದು, ನಿನಗೆ ಪುಣ್ಯವದ ಗಂಟು ಪ್ರಾಪ್ತಿಯಾಗಿ ನಿನ್ನ ಕರ್ಮದ ಗಂಟು ಕಳೆದು ಚನ್ನ ಶಿಶುನಾಳ ದೀಶನೊಳು ಕೂಡುವ ಧರ್ಮ. ನಿನಗೆ ಯಾವಾಗ ಪುಣ್ಯದ ಗಂಟು ಹೆಚ್ಚಾಗ್ತದಲ್ಲ ಅವಾಗ ನಿನಗೆ ಮೋಕ್ಷ ಸಿಗ್ತತಿ, ಅವಾಗ ಆ ಶಿಶುನಾಳ ದೀಶನ ಒಳಗೆ ನಿನಗೆ ಒಂದು ಸ್ಥಾನ ಸಿಗತತಿ ಅಂತಕ್ಕಂಥ ಮಾತನ್ನು ಶರೀಫಜ್ಜವರು ಬಹಳಷ್ಟು ಸ್ಪಷ್ಟವಾಗಿ ಬರೀತಾರೆ. ಅದಕ್ಕೆ ಈ ಕಾಯ ವ್ಯರ್ಥವಾಗಿ ಹೋಗುವುದರೊಳಗೆ ಈ ಕಾಯಕ್ಕೆ ಒಂದು ಅರ್ಥ ಬರುವಂಥ ರೀತಿಯೊಳಗೆ ನಾವು ಬದುಕನ್ನು ನಡೆಸಿದರೆ ನಮಗೆ ಒಂದು ಜೀವನ ಸಾರ್ಥಕತೆ ಆಗ್ತತಿ ಅಂತಕ್ಕಂಥ ಒಂದು ಅನುಭವದ ಅಮೃತಧಾರೆಯನ್ನು ಶರೀಫಜ್ಜವರು ಈ ಒಂದು ಪದ್ಯದೊಳಗೆ ಬಹಳಷ್ಟು ಸರಳವಾಗಿ ಎಲ್ಲರಿಗೂ ತಿಳಿಯುವ ರೀತಿಯೊಳಗೆ ಈ ಒಂದು ಪದ್ಯವನ್ನು ಹೇಳ್ತಾರೆ. ನಾವು ಏನು ಮಾಡಾಕತ್ತೀವಿ ಅಂದರೆ, ನಮ್ಮತನವನ್ನು ಬಿಟ್ಟು ಕೇವಲ ಪರರಿಗಾಗಿ ಹಾಳಾಗಿ ಹೊಂಟೇವೆ. ಅದಕ್ಕೆ ಪರರಿಗಾಗಿ ಹಾಳಾಗಿ ಹೋಗುವುದನ್ನು ಬಿಟ್ಟು ಆ ಪರಮಾತ್ಮನಿಗಾಗಿ ನಾವು ಹಾಳಾದರೆ ನಮಗೆ ಮೋಕ್ಷವಾದರೂ ಸಿಗ್ತತಿ, ನಮ್ಮ ಜನ್ಮ ಈ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕತೆಯಾದರೂ ಮೂಡ್ತತಿ ಅಂತಕ್ಕಂಥ ಮಾತನ್ನು ಶರೀಫಜ್ಜವರು ಇಲ್ಲಿ ಬಹಳ ಸ್ಪಷ್ಟವಾಗಿ ಆ ಒಂದು ಭಕ್ತರಿಗೆ ತಮ್ಮ ಒಂದು ಬೋಧನೆಯನ್ನು ಮಾಡಿದಿರುವಂತಕ್ಕಂಥ ಒಂದು ವಿಷಯ ಬರ್ತತಿ. ಆದ್ದರಿಂದ ಆ ಗುರುವಿನ ನುಡಿಗಳನ್ನು ಯಥಾಶಕ್ತಿಗೆ ಹೊಂದಿದಂತೆ ಎಲ್ಲವನ್ನು ತಿಳಿದುಕೊಂಡು ನಾವು ಸಹಿತ ಜೀವನದೊಳಗೆ ಸಮಯವನ್ನು ಹರಣ ಮಾಡ್ದ ಆ ಭಗವಂತನ ನಾಮ ಸ್ಮರಣೆಯನ್ನು ಮಾಡ್ತಾ ಆ ಸಂತರ ಶರಣರ ಮಹಾತ್ಮರ ಲೀಲೆಗಳನ್ನು ಕೇಳ್ತಾ ನಾವು ಸಹಿತ ಶಿವನ ಸಾಯುಜ್ಯವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.